हलो फ्रेंड्स एल्लरिगू नमस्कार इवत्तु नानु प्लेन ब्लौज विथट लाइनिंग ब्लौज गे याव तर सिंपल आगि ओंदु डिसैन माड्बहुदन्न डिसैन आगि कट माड्बहुदु अन्नोदन्न तोर्स्ता इदीनि इदु नानु 90 सेंटीमीटर बट्टेयन्न हरकोंडिरोदु 36 अथवा 37 एदे सुत्तळतेय ब्लौज कटिंग इदु 37 अंकळि फ्रेंड्स 37 एदे सुत्तळतेय ब्लौज कटिंग एनिदेयो इदन्ने हिंगे तगेदुकोंतीनि तोळ कटिंग गे ಸಕಾಗುತ್ತೆ 90 ಇರೋದ್ರಿಂದ ಏನು ಬಟ್ಟೆಯನ್ನ ಜಾಸ್ತಿ ಸೇವ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಇಲ್ಲಿ ತೋಳು ಇಲ್ಲಿ ತೋಳು ಎಷ್ಟಿದ್ಯೋ ನೋಡೋಣ ಫಸ್ಟ್ ಮೊದಲು ನೀವು ಅಕಸ್ಮಾತ್ ಟೇಪ್ ಅಲ್ಲೇ ತಗೆದುಕೊಂಡಬೇಕು ನಾವು ನಂಗಿದ್ರೆ ಈ ತರ ಹಿಂಗ ಇಟ್ಕಳಿ ತೋಳನ್ನ ನೀವು ಯಾರಾದರೂ ಲೈನಿಂಗ್ ಬ್ಲೌಸ್ ಅಳತೆ ಪ್ಲೇನ್ ಬ್ಲೌಸ್ ಅಳತೆಗೆ ಪ್ಲೇನ್ ಬ್ಲೌಸ್ ಅನ್ನೇ ತಗೆದುಕೊಳ್ಳಿ ಲೈನಿಂಗ್ ಬ್ಲೌಸ್ ಅಳತೆಯನ್ನ ತಗೆದುಕೊಂಡಬೇಕು ಅಂದ್ರೆ ಲೈನಿಂಗ್ ಬ್ಲೌಸ್ ಅನ್ನೇ ತಗೆದುಕೊಳ್ಳಿ ಯಾಕಂದ್ರೆ ಲೈನಿಂಗ್ ಗೂ ಮತ್ತು ಪ್ಲೇನ್ ಗೂ ಬಹಳಷ್ಟು ವ್ಯತ್ಯಾಸ ಇರ್ತದೆ ಯಾಕಂದ್ರೆ ಒಳಗಡೆ ಥಿಕ್ನೆಸ್ ಇರ್ತೈತಿ ಇದು ಯಾವುದೇ ಇರಲ್ಲ ಪ್ಲೇನ್ ಇರೋದ್ರಿಂದ ತೆಳುವಾಗಿರೋದ್ರಿಂದ ಬಟ್ಟೆ ಏನಾಗುತ್ತೆ ನಾವು ವೇರಿಯೇಷನ್ ಆಗುತ್ತೆ ಕಟ್ ಮಾಡಿದಾಗ ಆಗಿರೋದು ಸ್ಟಿಚಿಂಗ್ ಆಗಿರಬಹುದು ಅದರಿಂದ ಏನು ಮಾಡಿ ನೀವು ಲೈನಿಂಗ್ ಬ್ಲೌಸ್ ಕಟ್ ಮಾಡಂಗಿದ್ರೆ ಲೈನಿಂಗ್ ಬ್ಲೌಸ್ ಅಳತೆನೆ ಕೇಳಿ ತಗೆದುಕೊಳ್ಳಿ ಅಷ್ಟೇನೆ ನೀವು ಕಟ್ ಮಾಡಂಗಿದ್ರು ಅಷ್ಟೇ ಕೊಟ್ಟರು ಅಷ್ಟೇ ಯಾರಾದರೂ ಇಲ್ಲಿ ಏನಿದೆಯೋ ಇದಕ್ಕಿಂತ ನಾನು 2 ಇಂಚಸ್ ಎಕ್ಸ್ಟ್ರಾವನ್ನ ತಗೆದುಕೊಂತೀನಿ ಇಲ್ಲಿ 8.5 ಐತೆ ರೆಡಿ ತೋಳ್ ಬಂದ 8.5 ಐತೆ ನಾನು 9.5 10.5 ಇಂಚಸ್ ಅನ್ನು ತಗೆದುಕೊಂತೀನಿ ಯಾಕಂದ್ರೆ ಮಾರ್ಜಿನ್ ಗೋಸ್ಕರ ಇಲ್ಲಿ 10.5 ಗೆ ನಾನು ಮಾರ್ಕಿಂಗ್ ಅನ್ನು ಮಾಡ್ತಾ ಇದೀನಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ನೋಡ್ತಾ ಇರಬಹುದು 10.5 ಇಂಚ್ ಗೆ ಮತ್ತೆ ಇದು ಕಾಟನ್ ಕ್ವೀನಿ ತರ ಆಗಿರೋದ್ರಿಂದ ವಾಶ್ ಮಾಡಿದಾಗ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ತೋಳಿನ ಉದ್ದ ಆಗಿರಬಹುದು ಇನ್ನೊಂದು ಬೆನ್ನ ಆಗಿರಬಹುದು ಆದಷ್ಟು ಒಂದು 1/2 ಇಂಚ್ ಎಕ್ಸ್ಟ್ರಾ ನನಗೆ ತೆಗೆದುಕೊಳ್ಳಿ ಇಷ್ಟ ಅಳತೆಗೆ ನಾನು 8.5 ಅಳತೆಗೆ ಬಂದು ನಾನು 3/4 ಇಂಚಸ್ ಅಥವಾ 3.5 ಇಂಚಸ್ ಅನ್ನು ನೀವು ಆರಾಮಾಗಿ ಡೌನಿಂಗ್ ಅನ್ನು ತೆಗೆದುಕೊಂಬಹುದು ಇನ್ನು ಒಂದು ಏನು ನೀವು ಅಕಸ್ಮಾತ್ ಏನು ಈ ಆರ್ಮೋಲ್ ಇದ್ಯೋ ಇದನ್ನ ಯಾವ ತರ ತೆಗೆದುಕೊಂಬಹುದು ಅಂದ್ರೆ ನೋಡಿ ಹಿಂಗ ಇಡ್ಕೊಂಡು ಒಂದ್ಸಲ ನೋಡಿ ಇಲ್ಲಿ ನೋಡ್ತಾ ಇರಬಹುದು 7 ಇಂಚಸ್ 7.5 ಐತೆ ಫ್ರೆಂಡ್ಸ್ ನೋಡಿ 7.5 ಇದನ್ನ ನಾವು ಅಥವಾ 7.5 ಇದನ್ನ ಏನು ಮಾಡಬೇಕು ನಾನು ಹಿಂಗೆ ಇಟ್ಕೊಂಡು ನೋಡಿರೋದ್ರಿಂದ 7.5 ಗೆ ಎಲ್ಲಿಗೆ ಬರುತ್ತೋ ನೋಡಿ ಇಲ್ಲಿಂದ ಈ ಮೇಲಿನಿಂದ ಡೌನಿಂಗ್ ಅನ್ನು ಇಳಿಸಿರ್ತೀವಲ್ಲ ಅಲ್ಲಿಂದ ಹಿಂಗೆ ಇಟ್ಬಿಟ್ಟು 7.5 ಅಥವಾ 7.5 ಗೆ ನಾವು ಪರ್ಫೆಕ್ಟ್ ಆಗಿ ತೋಳು ಅಲ್ಲಿಗೆ ಬರಬೇಕು ಅಂದ್ರೆ ಅಷ್ಟು ಮಾರ್ಕ್ ಹಾಕಿದಾಗ ಪರ್ಫೆಕ್ಟ್ ಆಗಿ ನಮ್ದು ತೋಳು ಅನ್ನೋದು ಬರುತ್ತೆ ಮೇಲಿನ ಶೇಪ್ ಅನ್ನು ನಾನು ಒಂದೇ ಶೇಪ್ ಅನ್ನು ಹಾಕೋದ್ರಿಂದ ನೋಡಿ ಈ ತರ ಇಲ್ಲಿಗೆ ಕರೆಕ್ಟ್ ಆಗಿ ಬರಬೇಕು ಫ್ರೆಂಡ್ಸ್ ಈ ತರ ನೀಟ್ ಆಗಿ ಬ್ಯಾಕ್ ಶೇಪ್ ಈ ತರ ಬರಂಗೆ ಕಟ್ ಮಾಡಿಬಿಡಿ 2 ಇಂಚಸ್ ಮಾರ್ಜಿನ್ ಗೋಸ್ಕರ ಇಲ್ಲಿ ಫ್ರಂಟ್ ಗೆ ಇವರದು ಕರೆಕ್ಟ್ ಆಗಿರೋದ್ರಿಂದ ಇದು ಎಷ್ಟೈತೋ ಅಷ್ಟನ್ನ ನಾನು ಇಲ್ಲಿ ನಾವು ಮಾರ್ಜಿನ್ ಗೋಸ್ಕರ ಕೆಳಗಡೆ 1.5 ಇಂಚಸ್ ಅನ್ನು ನೋಡಿ ಇಷ್ಟು ಇಷ್ಟನ್ನ ಹಿಂಗ್ ಮಾಡಿಸ್ಬಿಟ್ಟು ಅಂದ್ರೆ ನಾವು ಸ್ಟಿಚ್ ಮಾಡಿ ಇದು ಮಾಡಿ ಎಲ್ಲ ಮಾಡೋದ್ರಿಂದ ಇಷ್ಟು ಹೋಗುತ್ತೆ ಇಲ್ಲಿಗೆ ಒಂದು ಗುಂಡ್ಪಿನ್ ಅನ್ನು ಹಾಕ್ಬಿಡ್ತೀನಿ ನಾನು ನಿಮ್ಗೆ ಅಳತೆ ಕರೆಕ್ಟ್ ಆಗಿ ಸಿಗುತ್ತೆ ಇಲ್ಲಿಂದ ನಾವೇನು ತೋಳಿನ ಮುಂಭಾಗ ಆಯ್ತೋ ಅದನ್ನ ಕರೆಕ್ಟ್ ಆಗಿ ಹಿಂಗ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಅನ್ನ ಮಾಡಿಬಿಡಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಇದಕ್ಕೆ ಒಂದು ಲೈನ್ ಅನ್ನು ಹಾಕಿ ಮತ್ತೆ 2 ಇಂಚಸ್ ಮಾರ್ಜಿನ್ ಗೋಸ್ಕರ ನೋಡಿ ಇದು ಈಗ ನಾವು ಇದನ್ನ ಕಟ್ ಮಾಡೋಣ ಈ ತರ ಕ್ರಾಸ್ ಇಟ್ ಕಟ್ ಮಾಡಿದಾಗ ನಾವು ಎಷ್ಟು ಪರ್ಫೆಕ್ಟ್ ಆಗಿ ಮಾರ್ಜಿನ್ ಅಕ್ಕ ತಗೆದುಕೊಂತಾ ಇದೀವಿ ಅಂತ ಅಲ್ಲಿ ಮಾರ್ಕ್ ತರ ಆಗಿರುತ್ತೆ ಫ್ರೆಂಡ್ಸ್ ಅದರಿಂದ ನೀವು ಆ ತರನೇ ಮಾಡಿ ನೋಡಿ ಇದು ಕರೆಕ್ಟ್ ಆಗಿ ಬಂತು ನಾವು ಎಲ್ಲಿ ಕರೆಕ್ಟ್ ಆಗಿ ಸ್ಟಿಚ್ ಹಾಕಬೇಕು ಅಲ್ಲಿಗೊಂದು ನಾಚನ್ನ ಹಾಕೊಳ್ಳಿ ಮತ್ತೆ ಇಲ್ಲಿ ಫ್ರಂಟ್ ಶೇಪ್ ನಾವೇನು ಇಲ್ಲಿಂದ 1 ಇಂಚು ಅಥವಾ 1/4 ಇಂಚ್ ವರೆಗೂ ಇದು ಚಿಕ್ಕ ಅಳತೆ ಆಗಿರೋದ್ರಿಂದ ಯಾವುದೇ ಒಂದು ಶೇಪ್ ಅನ್ನು ತೆಗಿಬೇಡ್ರಿ ಇಲ್ಲಿಂದ ಒಂದು ಶೇಪ್ ಅನ್ನು ಈ ತರ ಇಲ್ಲಷ್ಟೇ ಬರಬೇಕು ಫ್ರೆಂಡ್ಸ್ ಇಲ್ಲಷ್ಟೇ ಕಡಿಮೆ ಆಗಬೇಕು ಇಲ್ಲೆಲ್ಲ ಕಡಿಮೆ ಆಗಬಾರ್ದು ಆ ತರ ನೋಡ್ಕೊಂಡು ಶೇಪ್ ಅನ್ನು ತೆಗಿರಿ ಮೇಲ್ಗಡೆ ಇರುವಂತಹ 2 ಲೇಯರ್ಸ್ ಅಂದ್ರೆ ನಾವು ಎರಡು ಇದಾಗಿರೋದ್ರಿಂದ ಎರಡು ಲೇಯರ್ ತೆಗೆದುಕೊಂಡು ನೀಟಾಗಿ ಈ ತರ ಕಟ್ ಮಾಡಿಬಿಡಿ ಇಷ್ಟು ಕಟ್ ಮಾಡಾದ್ಮೇಲೆ ನಾವು ಇಲ್ಲಿ ಸೆಂಟರ್ಗೆ ಏನು ಭುಜದ ಹತ್ರ ಕೂಡಿಸ್ತೀವಿ ಶೋಲ್ಡರ್ ಹತ್ರ ಅದಕ್ಕೋಸ್ಕರ ಒಂದು ನಾಚ್ ಹಾಕೊಳ್ಳಿ ಅಕಸ್ಮಾತ್ ನಿಮಗೆ ಫ್ರಂಟು ಬ್ಯಾಕು ಗೊತ್ತಾಗಲ್ಲ ಅನ್ನಂಗಿದ್ರೆ ಗೊತ್ತಾಗ್ಲಿನ ಕಾರಣಕ್ಕೆ ಈ ಥರ ನಾಚನ್ನು ಹಾಕೊಂಡಿರಿ ಇದು ಬ್ಯಾಕ್ ಪಾರ್ಟು ಎರಡೂ ಸೈಡ್ಗೂ ಇದೇ ಹೋಗ್ಬೇಕು ಅಂತ ಎರಡರಲ್ಲೂ ಇರೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಕ್ಕುತ್ತೆ ಇಲ್ಲಾಂದರೆ ಒಂದೇ ತೋಳಿಗೆ ಎರಡೂ ಶೇಪು ತೆಗೆದಿರೋದನ್ನು ಒಂದೇ ತೋಳಿಗೆ ನೀವು ಹಾಕೋಣೋ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬಂದು ಈ ಥರ ಏನು ಆಪೋಸಿಟ್ ಸೈಡಲ್ಲಿ ಹೆಚ್ಚಿಗೆ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಮಾರ್ಕ್ ಹಾಕೊಂಡಾಗ ನಾವು ಇಷ್ಟಕ್ಕೆ ಕರೆಕ್ಟಾಗಿ ನಾವು ಮಾರ್ಜಿನ್ಗೋಸ್ಕರ
ಇಡಬೇಕು ಅಂತ ಗೊತ್ತಾಗುತ್ತೆ ಹಂಗೂ ಗೊತ್ತಾಗಲಿಲ್ಲ ಅಂದ್ರೆ ಹಿಂಗ ಒಂದು ನಾಚನ್ನ ನೀವು ಹಾಕಬಹುದು ನಾವು ಇಷ್ಟರೊಳಗೆ ನೋಡಿ ಫಸ್ಟ್ ಏನು ಮಾಡಬೇಕು ನಾನು ಸ್ಟಿಚಿಂಗ್ ಅಲ್ಲಿ ತೋರಿಸ್ತೀನಿ ಫಸ್ಟ್ ಈ ಇಷ್ಟನ್ನ ಮಡಿಸಿ ಸ್ಟಿಚಿಂಗ್ ಅನ್ನ ಮಾಡಿಬಿಡಬೇಕು ಆಮೇಲೆ ಫೋಲ್ಡ್ ಮಾಡಿಬಿಟ್ಟು ಇಷ್ಟಕ್ಕೆ ಸ್ಟಿಚಿಂಗ್ ಮಾಡಿದಾಗ ಅವಾಗ ಪರ್ಫೆಕ್ಟ್ ಆಗಿ ನಮಗೆ ತೋಳಿನ ಏನು ಇದು ಕ್ಲೈನಿಂಗ್ ಅಟ್ಯಾಚ್ ಮಾಡೋದಿಲ್ಲ ಮಾಡಂಗಿಲ್ಲ ಇರೋದ್ರಿಂದ ಇದು ಕರೆಕ್ಟ್ ಆಗಿ ಅವಾಗ ಕೂರುತ್ತೆ ಈಗ ತೋಳ್ ಕಟಿಂಗ್ ಆಯ್ತು ಈಗ ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ಎದೆ ಸುತ್ತಳತೆ ತಗೊಳ್ಳೋಣ ಎದೆ ಸುತ್ತಳತೆ ಬಂದು 36 ಅಂತ ಹೇಳಿದೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೋಡೋಣ ಎಷ್ಟು ಐತೆ ಅಂದ್ಬಿಟ್ಟು ನೋಡಿ ಇಲ್ಲಿ 9.5 ಐತೆ ಅಂದ್ರೆ 38 ಇದೆ ಸುತ್ತಳತೆಯ ಬ್ಲೌಸ್ ಇದು ನೀವು 9 ಕ್ಕೆ ಕೌಂಟ್ ಮಾಡ್ಕೊಂಡ್ರು ಓಕೆ 9.5 ಗೆ ಕೌಂಟ್ ಮಾಡ್ಕೊಂಡ್ರು ಓಕೆ ಇಲ್ಲಿ ಯಾಕಂದ್ರೆ ನಾವು ಇಲ್ಲಿ ಆಡ್ ಮಾಡಿ ಇರ್ತೀವಲ್ಲ ಅದರಿಂದ ನಾನು ಇಲ್ಲಿ 37 ಗೆ ಮಾತ್ರನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಇದು ತುಂಬಾ ಲೂಸ್ ಆಗುತ್ತೆ ನಾ ಕಾರಣಕ್ಕಷ್ಟೇನೇ ಎದೆ ಸುತ್ತಳತೆ ಬಂದು 37 ಗೆ ಇರೋದ್ರಿಂದ 9.5 ಗೆ ಮಾಡ್ತೀನಿ ಪ್ಲಸ್ 2 ಇಂಚಸ್ ಮಾರ್ಜಿನ್ ಗೋಸ್ಕರ ಬ್ಲೌಸ್ ಉದ್ದ ಬಂದು ರೆಡಿ ತೋರಿಸ್ತೀನಿ ನಾನು ಬೆನ್ ಕಡೆಯಿಂದಲೇ ಮಾಡಬೇಕು ನೋಡಿ ಹಿಂಗ ಇಟ್ಕೊಂಡು ಇಲ್ಲಿ ಬಂದು 14 ಇಂಚ್ ಐತೆ ಅವರು ಇನ್ನೊಂದು ಸ್ವಲ್ಪ ಉದ್ದ ಬೇಕಿರೋದ್ರಿಂದ 14.5 ಗೆ ಮಾಡ್ತೀನಿ ಫ್ರೆಂಡ್ಸ್ 14.5 15.5 16.5 ಪ್ಲಸ್ 2 ಇಂಚಸ್ ಅನ್ನ ನಾವು ತಗೆದುಕೊಳ್ಳಬೇಕು ಕಂಪಲ್ಸರಿ ಆರ್ಡಿನರಿ ಬ್ಲೌಸ್ ಗೆ ಅಂದ್ರೆ ಪ್ಲೈನ್ ಬ್ಲೌಸ್ ಗೆ ವಿಥೌಟ್ ಲೈನಿಂಗ್ ಗೆ ಪ್ಲಸ್ 2 ಇಂಚಸ್ ಅನ್ನ ತಗೊಂಡ್ಬೇಕು 14.5 15.5 16.5 14.5 ರೆಡಿ ತಗೊಂತಾ ಇದ್ದೀನಿ ನಾನು ಪ್ಲಸ್ ಒಂದು 2 ಇಂಚಸ್ ಎಕ್ಸ್ಟ್ರಾವನ್ನ ತೆಗೆದುಕೊಂಡಿದ್ದೀನಿ ಇಲ್ಲಿಗೆ ಮಾರ್ಕ್ ಹಾಕಿ ಇದನ್ನ ಈ ತರ ಮಡಿಸಿ ಇದು ಮಾಡಿಬಿಡಿ ಏನಕ್ಕಂದ್ರೆ ಬ್ಯಾಕ್ ಮತ್ತೆ ಫ್ರಂಟ್ ಸೇಮ್ ಬೇಕು ಫ್ರೆಂಡ್ಸ್ ಇದಕ್ಕೆ ಯಾವುದೇ ಕಾರಣಕ್ಕೂ ಕಡಿಮೆ ಹೆಚ್ಚು ಕಡಿಮೆ ಮಾಡಕ್ಕೆ ಹೋಗಬೇಡಿ ಕರೆಕ್ಟ್ ಆಗಿ ಇರಲಿ ಈ ತರ ನೀಟಾಗಿ ಇಟ್ಕೊಂಡ್ಬಿಡಿ ಈಗ ಎಷ್ಟು ಬೇಕು ಅಷ್ಟು ಕರೆಕ್ಟ್ ಆಗಿ ಕಟ್ ಮಾಡಿ ತೆಗೆದ್ಬಿಡಿ ಈಗ ಕೆಳಗಿಂದ ಬೆಲ್ಟ್ ಪಟ್ಟಿಗೆ ಮಾರ್ಕನ ಮಾಡ್ತೀನಿ ಬೆಲ್ಟ್ ಪಟ್ಟಿಗೆ ಕಾಮನ್ ಆಗಿ ನಾನು 3-4 ಇಂಚ್ ಅನ್ನೇ ಮಾಡ್ತೀನಿ ಇಲ್ಲಿ 4 ಇಂಚ್ ಇಲ್ಲಿ 3 ಇಂಚ್ ಮತ್ತೆ ಇದು ಬೇಕಾಗಿರೋದು 2 ಇಂಚಸ್ ಮಾರ್ಜಿನ್ ಇಲ್ಲಿಂದ ಏನಾಯ್ತು ಅದನ್ನ ನೀಟಾಗಿ ಈ ತರ ಒಂದು ಶೇಪ್ ಅನ್ನ ಕೊಟ್ಬಿಡಿ ನಾವೇನು ಮಾರ್ಕ್ ಹಾಕಿರ್ತೀವೋ ಅಲ್ಲಿಗೆ ಮಾರ್ಕ್ ಅನ್ನ ಶೇಪ್ ಅನ್ನ ಕೊಡಿ ಮತ್ತೆ ಇಲ್ಲಿಂದ ನೆಕ್ ಅನ್ನ ನಾನು 2 ಇಂಚಿಗೆ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರಿಗೆ ನೆಕ್ ಕಡಿಮೆ ಬೇಕಾಗಿರೋದ್ರಿಂದ 2 ಇಂಚಸ್ ಮಾಡ್ತೀನಿ ಶೋಲ್ಡರ್ ಬಂದು 3 ಇಂಚಸ್ ಅನ್ನ ಮಾಡ್ತೀನಿ ಒಟ್ಟು ನಾನು ಇಲ್ಲಿ ತೆಗೆದುಕೊಂಡಿರೋದು 5 ಇಂಚು ಅಥವಾ 5.5 ಇಂಚು ಅಷ್ಟೇನೇನೇ ಅಷ್ಟೇ ಸಾಕಾಗುತ್ತೆ ಅವ್ರಿಗೆ ಮೇಲಿನಿಂದ ಕೆಳಕ್ಕೆ 6 ಇಂಚಸ್ ಅನ್ನ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ನಾನು ಹೇಳಬೇಕು ಅಕಸ್ಮಾತ್ ನೀವು ಶೋಲ್ಡರ್ ಇದನ್ನ ಕಡಿಮೆ ತೆಗೆದುಕೊಂಡಿರ್ತೀವಿ ಇಲ್ಲಿ ಕಡಿಮೆ ತೆಗೆದುಕೊಂಡಾಗ ಇಲ್ಲಿ ಎಳೆದಂಗ ಆತಿರ್ತೈತೆ ಅದಕ್ಕೆ ನಾನು ಹೇಳಿದ್ದೀನಿ ಅಕಸ್ಮಾತ್ ಶೋಲ್ಡರ್ ನೆಕ್ ಅನ್ನ ಕಡಿಮೆ ತೆಗೆದುಕೊಂಡ್ರೆ 1/2 ಇಂಚ್ ನೀವು ಈ ಕಡೆ ಹೆಚ್ಚಿಸಲೇಬೇಕು ಅಂತ ನಾನು ಹೇಳಿದ್ದೀನಿ ಈ ತರ ಶೇಪ್ ಅನ್ನ ಕೊಡಿ ಅವಾಗ ಪರ್ಫೆಕ್ಟ್ ಆಗಿ ಬ್ಲೌಸ್ ಕಟಿಂಗ್ ಅನ್ನೋದು ಬರುತ್ತೆ ನೋಡಿ ಈ ತರ ಕೊಡಿ ಅವಾಗಲೇ ಬರೋದಿಲ್ಲ ಅಂದ್ರೆ ಇಲ್ಲಿ ಎಳೆದಂಗ ಆಗ್ಬಿಟ್ಟು ಇಲ್ಲಿ ಕಂಕಳ ಹತ್ರ ಎಲ್ಲ ಒಂಥರ ಚೆನ್ನಾಗಿ ಬರಲ್ಲ ಅದರಿಂದ ಅಷ್ಟನ್ನ ತೆಗೆದುಕೊಳ್ಳಿ ಮತ್ತೆ ಇಲ್ಲಿ ಏನು ಶೇಪ್ ಹಾಕಿದ್ದೀನಿ ಇಲ್ಲಿಂದ 1/2 ಇಂಚ್ ಅಥವಾ 1/4 ಇಂಚ್ ಒಂದು ಮಾರ್ಕನ್ನ ಹಾಕ್ತೀನಿ ಅಲ್ಲಿಂದ 1/4 ಇಂಚ್ಗೆ ಮಾಡ್ತೀನಿ ಒಟ್ಟಿನಾಗ ಇಲ್ಲಿಂದ ಇಲ್ಲಿಗೆ 1.5 ಇಂಚು ನೋಡ್ತಾ ಇರ್ಬೋದು ಇಲ್ಲಿಂದ 1.5 ಇಂಚು ಮಾರ್ಕ್ ಐತೆ ನಮ್ಗೆ ಇಲ್ಲಿವರೆಗೂ ರೆಡಿ ಬೇಕು ಇದನ್ನ ಒಂದು ಶೇಪನ್ನ ಬ್ಯಾಕಲ್ ಶೇಪನ್ನ ಈ ತರ ನೀಟಾಗಿ ಕೊಡಿ ನೋಡಿ ಈ ತರ ಬ್ಯಾಕ್ ಶೇಪನ್ನ ಕೊಡಿ ಮತ್ತೆ ಫ್ರಂಟ್ ಶೇಪ್ಗೆ ಈ ತರ ಕೊಡಿ ಇದಾಯ್ತು ಈಗ ಫ್ರಂಟ್ಗೆ ಬಂದು 6.5 ಇಂಚಸ್ ಅನ್ನ ಇಡ್ತಾ ಇದ್ದೀನಿ ಈ ತರ ಶೇಪ್ ಕೊಟ್ಟಾಗ ನೀವು ಒಂದ್ ಸ್ವಲ್ಪ ಇಲ್ಲಿ ರೌಂಡ್ ಶೇಪ್ ಅಂದ್ರೆ ಕೋಳಿ ಮೊಟ್ಟೆ ಶೇಪ್ ನೀವು ಇಡಬಹುದು ಈ ತರ ಬೇಕಾದ್ರೆ ಇಟ್ಕೊಬಹುದು ಅದ್ರ ಇಲ್ಲಿ ಶೋಲ್ಡರ್ ಅನ್ನ ನೀವು ಈ ತರನೇ ಇಡಬೇಕಾಗುತ್ತೆ ನಾವು ಇದಕ್ಕೆ ಎಮಿಂಗ್ ಅನ್ನ ಮಾಡಬೇಕಾಗುತ್ತೆ ಇಲ್ಲಿ ನಾನು ಡಾಟ್ಸ್ ಅನ್ನ 3 ಇಂಚಸ್ ಇಡ್ತಾ ಇದ್ದೀನಿ ಚಿಕ್ಕ ಅಳತೆ ಆಗಿರೋದ್ರೆ 3 ಇಂಚಸ್ ಮತ್ತೆ ಇಲ್ಲಿಂದ 2.5 2.5 ಇಂಚ್ ಅಷ್ಟೇ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಕಪ್ಸ್ ಏನು ಬೇಡ ಇರೋದ್ರಿಂದ ಮೇಲಿನಿಂದ ಕೆಳಕ್ಕೆ 2.75 ಇಂಚು ನೋಡಿ ಈ ತರ ಒಂದು ಶೇಪ್ ಇಷ್ಟೇ ಸಾಕಾಗುತ್ತೆ ಇಷ್ಟ ಅಳತೆ ಅವ್ರಿಗೆ ಮತ್ತೆ ಕೆಳಗಡೆಯಿಂದ 3 ಇಂಚಸ್ಗೆ ಒಂದು ಮಾರ್ಕು ಇದು ಅಷ್ಟೇನೆ 2.5 ಅಥವಾ 3 ಇಂಚಸ್ 2.75 ಐತೆ ನೋಡ್ತಾ ಇರ್ಬೋದು 2.75 ನಾನು ತೆಗೆದುಕೊಂಡಿದ್ದೀನಿ ಮತ್ತೆ ಇದೇನಿರುತ್ತೋ ಇದ್ರ ನೇರಕ್ಕೆ ಒಂದು ಶೇಪನ್ನ ಕೊಡಿ ಇದು ಬಂದು 4 ಇಂಚ್ ಇದ್ರೆ ಓಕೆ ಒಟ್ಟಿನ ಈ ತರ ಒಂದು ಶೇಪ್ ಇರಬೇಕು ನಮ್ದು ಸೆಂಟರ್ ಅಲ್ಲಿ
इष्टे फ्रेंड्स बेकु अंद्रे नीवु इन्नोंदु डाट्स अन्न इल्ली इडिबहुदु अकस्मात ब्लौज नीवु एनु नार्मल ब्लौज अन्न माड्दाग डाट्स बेकाद्रु इडिबहुदु इल्ला अंद्रे नीवेनु फ्रंटल मात्र फ्रेंड्स इदु बैक अल्लल्ल ई तर हाफ इंच मेलगडेके बेकाद्रे इल्लू इल्लू कट माड्बहुदु ई तर शेप बेकाद्रु कूड नीवु तगेदुकोंबहुदु आवाग पर्फेक्ट आगि ब्लौज अन्नोदु बरुत्ते ಈಗ ಇದನ್ನ ಕಟ್ ಮಾಡಿ ತೆಗೆದು ಬಿಡೋಣ ಫ್ರೆಂಡ್ಸ್ ಇದಾಯ್ತು ನೀವು ಅಕಸ್ಮಾತ್ ಇಲ್ಲಿ ಈ ತರ ಶೇಪ್ ಆಗ್ತಾಗ ನಾವು 1/2 ಇಂಚ್ ಒಳಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ ಯಾಕಂದ್ರೆ ನಾವು ಇದಕ್ಕೆ ಎಮಿಂಗ್ ಅನ್ನು ಮತ್ತೆ ಇಲ್ಲಿ ಒಂದು 1/2 ಇಂಚ್ ಜಾಸ್ತಿ ಬೇಡ ಫ್ರೆಂಡ್ಸ್ 1/2 ಇಂಚ್ ನಾನು ಹೇಳಿದ್ದೆ ಇದಕ್ಕೆ ಒಂದು ಸಿಂಪಲ್ ಆಗಿ ಡಿಸೈನ್ ಮಾಡೋದನ್ನ ತೋರಿಸ್ತೀನಿ ಅಂತ ನೋಡಿ ಇಲ್ಲಿ ಏನು ಇದೆಯೋ ಇದು ಇಲ್ಲಿಗೆ ದಯವಿಟ್ಟು ಕಟ್ ಮಾಡಬೇಡಿ ಇದರಿಂದ 1/2 ಇಂಚ್ ಒಳಕ್ಕೆ ಕಟ್ ಮಾಡಿ ಯಾಕಂದ್ರೆ ನಾವು ಇಲ್ಲಿಗೆ ರೆಡಿ ಸಿಗುತ್ತೆ ನಾವು ಇಲ್ಲಿಗೆ ಎಮಿಂಗ್ ಮಾಡಿದಾಗ ಇಲ್ಲಿ ಕರೆಕ್ಟ್ ಆಗಿ ನಾವು ಈ ಶೇಪ್ ತೆಗೆದಾಗ ನಾವು ಎಮಿಂಗ್ ಅನ್ನೇ ಮಾಡಬೇಕು ಪೈಪಿಂಗ್ ಬರೋದಿಲ್ಲ ಅಷ್ಟು ಚೆನ್ನಾಗಿ ಇಲ್ಲ ಥ್ರೆಡ್ ಪೈಪಿಂಗ್ ಬೇಕಾದ್ರೆ ನೀವು ಕೊಡಬಹುದು ಅದಕ್ಕೆ ನಾನು ಒಳಕ್ಕೆ ನಾನು ಇಲ್ಲಿ ಕಟ್ಟಿಂಗ್ ಅನ್ನು ಮಾಡ್ತಾ ಇದೀನಿ ಇದಾಯ್ತು ಈಗ ಬೆಡ್ ಪಟ್ಟಿಯನ್ನ ಕಟ್ ಮಾಡಿ ಬೇಕು ಅಂದ್ರೆ ನೀವು ಏನು ಮಾಡಬಹುದು ಇಲ್ಲಿಂದ ಏನು ಇದಿದೆ ಇದು ಅಕಸ್ಮಾತ್ ಕೆಲವರು ಬ್ಯಾಕ್ ಅಲ್ಲಿ ನಮಗೆ ಜಾಸ್ತಿ ಬೇಕು ಫ್ರಂಟ್ ಅಲ್ಲಿ ಇದು ಬೇಕು ಅಂತ ಹೇಳ್ತಿರ್ತಾರೆ ಏನು ಜಾಸ್ತಿ ಬೇಕು ಅನ್ನೋರು ಕಪ್ಸ್ ಎಲ್ಲ ಜಾಸ್ತಿ ಬೇಕು ಅನ್ನೋರು ಈ ತರ ಬೇಕಾದ್ರೆ ನೀವು ಕಟಿಂಗ್ ಅನ್ನು ಮಾಡ್ಕೊಬಹುದು ನಾವು ಡಾಟ್ಸ್ ಅನ್ನು ಇಲ್ಲಿಗೆ ಇಡಬೇಕು ಅವಾಗ ನೋಡ್ತಾ ಇರಬಹುದು ಇಲ್ಲಿ ನಾವು ಉದ್ದ ಬ್ಲೌಸ್ ತಗೆದುಕೊಂಡ್ರು ಕೂಡ ಈ ಕಡೆ ಶೇಪ್ ಕರೆಕ್ಟ್ ಆಗಿ ಬರುತ್ತೆ ಇದು ಅಷ್ಟೇ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಮತ್ತೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಅವಾಗ ಇದು ಕರೆಕ್ಟ್ ಆಗಿ ಕೂರುತ್ತೆ ನೀವು ನೋಡ್ತಾ ಇರಬಹುದು ಫ್ರಂಟಲ್ ಶೇಪ್ ಯಾವ ತರ ಬರುತ್ತೆ ಅಂತ ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬ್ಯಾಕ್ ಅಲ್ಲಿ ನಾನು ಬೇಕಾದ್ರೆ ನೀವು ಕ್ಯಾನ್ವಾಸ್ ಯೂಸ್ ಮಾಡ್ಕೊಂಡು ಕೂಡ ಒಂದು ಸಿಂಪಲ್ ಡಿಸೈನ್ ಅನ್ನು ಮಾಡಬಹುದು ಇಲ್ಲ ಅಂದ್ರೆ ಹಂಗೇ ಬೇಕಾದರೂ ಮಾಡಬಹುದು ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಅಲ್ಲಿ ನಾನು ಏನು ಮಾರ್ಜಿನ್ ಗೆ ಹಾಕ್ತಿನೋ ಅಷ್ಟು ಗುಂಪಿನ ಅನ್ನು ಹಾಕಿದ್ದೀನಿ ಮತ್ತೆ ನೀವು ಬ್ಯಾಕ್ ಅಲ್ಲಿ ನಾವು ಏನು ಮಾಡಬೇಕು ನೀವು ಹೇಳ್ತಾನೆ ಇರ್ತೀರಾ ಜಾಸ್ತಿ ಆಗುತ್ತೆ ಅಂತ ಅದಕ್ಕೋಸ್ಕರ ನಾವು ಬ್ಯಾಕ್ ಫ್ರಂಟ್ ಎರಡು ಸೇಮ್ ತೆಗೆದುಕೊಂಡಿರೋದ್ರಿಂದ ನಾವು 1/2 ಇಂಚ್ ಕಟ್ ಮಾಡಿ ತೆಗೆದು ಬಿಡಬೇಕು ಮತ್ತೆ ಈ ಸೆಂಟರ್ ಅಲ್ಲಿ ನಾವು ಇಲ್ಲಿ ಡಾಟ್ಸ್ ಅನ್ನು ಕರೆಕ್ಟ್ ಆಗಿ ಇಡಬೇಕು ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇರಲ್ಲ ಇದೆಲ್ಲ ಹೊಲದಾದ ಮೇಲೆ ನಾವು ಡಾಟ್ಸ್ ಅನ್ನು ಇಡಬೇಕಾಗುತ್ತೆ ಅಂದ್ರೆ ನಾವು ಏನು ನಾರ್ಮಲ್ ಆಗಿ ಇದು ಮಾಡಿರ್ತೀವೋ ಕೆಳಗಡೆ ಸ್ಟಿಚ್ ಎಲ್ಲ ಹಾಕಾದ್ಮೇಲೆ ನಾವು ಮಾಡಬೇಕಾಗುತ್ತೆ ಇಷ್ಟು ಮಾರ್ಜಿನ್ ಹೋಗೋದ್ರಿಂದ ಇಷ್ಟು ಬಿಟ್ಬಿಡ್ತೀನಿ ಇಲ್ಲಿಂದ ಕೆಳಗಡೆಯಿಂದ ನಾನು 8 ಇಂಚ್ ಗೆ ಅಥವಾ 9 ಇಂಚ್ ಗೆ ನಾನು ಇಲ್ಲಿ ಮಾರ್ಕನ ಮಾಡ್ತಾ ಇದೀನಿ ಇಷ್ಟು ಡೀಪ್ ಇವರಿಗೆ ಬೇಕು ಅದರಿಂದ ಇಲ್ಲಿ ಏನು ಮಾಡ್ತೀನಿ 2 ಇಂಚಸ್ ಗೆ ತಗೆದುಕೊಂತೀನಿ 2 2 ಕಾಲು ಇಷ್ಟಕ್ಕೆ ತಗೆದುಕೊಂಡು ನೀವು ಕ್ಯಾನ್ವಾಸ್ ಬೇಕಾದರೂ ಯೂಸ್ ಮಾಡಬೇಕಾದರೂ ನೀವು ಈ ಡಿಸೈನ್ ಅನ್ನು ಮಾಡಬಹುದು ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಬೇಕಾದರೂ ಮಾಡಬಹುದು ಈ ತರ ಒಂದು ಸಿಂಪಲ್ ಆಗಿ ಈ ತರ ಮಾಡಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಸುಮ್ಮನೆ ಒಂದು ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಈ ತರ ಕಾಣಿಸ್ತಾ ಇರ್ತೈತೆ ಈ ತರ ಬೇಕಾದರೂ ನೀವು ಇಟ್ಕೊಳ್ಳಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಶೇಪ್ ಇದಕ್ಕೆ ಎಮಿಂಗ್ ಏ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡಬಹುದು ಇಲ್ಲ ಎಮಿಂಗ್ ಅನ್ನು ಮಾಡಬೇಕಾಗುತ್ತೆ ನೀವು ನಾನು ಇಲ್ಲಿ ಎಮಿಂಗ್ ಏ ಮಾಡ್ತೀನಿ ಇದಕ್ಕೆ ನೋಡಿ ಈ ತರ ವೇರ್ ಮಾಡಿದಾಗ ಈ ತರ ಕಾಣಿಸ್ತಾ ಇರ್ತದೆ ತುಂಬಾನೇ ಚೆನ್ನಾಗಿರುತ್ತದೆ ಇದನ್ನ ನಾನು ಸ್ಟಿಚಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಎಮಿಂಗ್ ಮಾಡುವಾಗ ಯಾವ ತರ ಸ್ಟಿಚಿಂಗ್ ಮಾಡಬೇಕು ಅಂತ ಇದರಲ್ಲಿ ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮತ್ತೆ ಏನು ಪೈಪಿಂಗ್ ಏನು ಮಾಡ್ತಿಲ್ಲ ಇರೋದ್ರಿಂದ ನಾವು ಬ್ಯಾಕ್ ಮತ್ತೆ ಫ್ರಂಟ್ ಎರಡಕ್ಕೂ ಸಹ ಎಮಿಂಗ್ ಅನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಫ್ರಂಟ್ ಅಲ್ಲಿ ಈ ತರ ಕಟ್ ಮಾಡಿರೋದ್ರಿಂದ ಇದಕ್ಕೆ ಯಾವುದೇ ಪೈಪಿಂಗ್ ಅನ್ನು ನಾವು ಕೊಡೋದಕ್ಕಾಗಲ್ಲ ಎಮಿಂಗ್ ಅನ್ನೇ ಮಾಡಬೇಕು ತೋಳಿಗೆ ಯಾವುದೇ ಬಟ್ಟೆಯನ್ನು ಕೊಡೋಷ್ಟು ಅವಶ್ಯಕತೆ ಇಲ್ಲ ಫುಲ್ ಅದೇ ಐತೆ
इष्टे फ्रेंड्स ऐन बेल्ट पट्टीन इन कट मे साकते वीडियो नोड़ा वीडियो निम्लू इश आगे लाइक शेयर सब्सक्राइब थैंक यू फ्रेंड्स।